ಸಿಲಿಕಾನ್ ಸಿಟಿಯಲ್ಲಿ ಗಂಡಂದರ ದರ್ಬಾರ್ ಮುಂದುವರೆದಿದೆ. ಕಾರ್ಪೊರೇಟರ್ ಪತ್ನಿ ಬದಲು ಬಿಬಿಎಂಪಿ ಸಭೆಯಲ್ಲಿ ರೌಡಿ ಶೀಟರ್ ಪತಿರಾಯ ಕೂತಂತ ಘಟನೆ ಜರುಗಿದೆ. ಬಿಬಿಎಂಪಿಯ ನೂತನ ಜಂಟಿ ಆಯುಕ್ತ ರವೀಂದ್ರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ರೌಡಿ ಶೀಟರ್ ಇಷ್ತಿಯಾಕ್ ಕುಳಿತಿದ್ರು. ಗುರುವಾರ ನಡೆದ ಸಭೆಯಲ್ಲಿ ಕಾರ್ಪೊರೇಟರ್ ಪತ್ನಿ ಫರೀದಾ ಬದಲು ಸಭೆಯಲ್ಲಿ ಕುಳಿತಂತ ರೌಡಿ ಶೀಟರ್ ಪತಿ ಇಷ್ತಿಯಾಕ್, ಅಂದ್ರೆ ಇಲ್ಲಿ ಕಾರ್ಪೊರೇಟರ್ ಹೆಂಡತಿಯಾಗಿದ್ರೆ ಗಂಡಂದ್ರ ದರ್ಬಾರ್ ನಡೆಸ್ತಾ ಇದ್ದಾರೆ. ಮೇಯೋ ಹಾಲ್ನ ಕೆಂಪೇಗೌಡ ಮ್ಯೂಸಿಯಂ ಸಭಾಂಗಣದಲ್ಲಿ ಗುರುವಾರ ನಡೆದ ಸಭೆಯಲ್ಲಿ ರೌಡಿ ಶೀಟರ್ ಆತನ ಪತ್ನಿ ಕಾರ್ಪೊರೇಟರ್ ಆಗಿರೋದು, ಅವರು ಸಭೆಗೆ ಬರಬೇಕಾಗಿತ್ತು. ಆದರೆ ಕಾರ್ಪೊರೇಟರ್ ಬದಲು ಕಾರ್ಪೊರೇಟರ್ ಅವರ ಗಂಡ ಬಂದು ಸಭೆಯಲ್ಲಿ ಕುಳಿತುಕೊಳ್ತಾರೆ, ಒಬ್ಬ ರೌಡಿ ಶೀಟರ್. ಇಷ್ತಿಯಾಕ್ ಹಾಜರಿಂದ ಅನೇಕ ಅಧಿಕಾರಿಗಳು ಮುಜುಗರ ಕೂಡ ಎದುರಿಸಬೇಕಾಯಿತು. ಕಾರ್ಪೊರೇಟರ್ಗಳ ಸಭೆಯಲ್ಲಿ ನೀವು ಭಾಗವಹಿಸುವಂತಿಲ್ಲ ಅಂತ ಹೇಳಿದರೂ ಕೂಡ ಹೇಳೋದಕ್ಕೆ ಅಧಿಕಾರಿಗಳು ಹಿಂಜರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಸಾಮಾನ್ಯವಾಗಿ ಒಂದು ಏರಿಯಾಗಳಲ್ಲಿ ಕಾರ್ಪೊರೇಟರ್ಗಳು ಮಾಡುವಂಥ ಕೆಲಸವನ್ನು ಅವರ ಗಂಡಂದರು ಮಾಡಿಸ್ತಾ ಇರ್ತಾರೆ, ಅದನ್ನು ನಾವು ನೋಡಿದ್ದೀವಿ ದೃಶ್ಯಗಳನ್ನು ಹಿಂದೆ ಕೂಡ. ಆದರೆ ಈಗ ಅಧಿಕಾರಿಗಳ ಸಭೆಗೆ ನೇರವಾಗಿ ಕಾರ್ಪೊರೇಟರ್ ಬದಲು ಅವರ ಗಂಡ ಬರ್ತಾರೆ ಅಂತಂದರೆ ಏನಿದು ವ್ಯವಸ್ಥೆ ಅಂಥೇಳಿ. ಇನ್ನು ಅಧಿಕಾರಿಗಳು ಕೂಡ ಇರುಸುಮುರುಸನ್ನು ಎದುರಿಸಿದ್ರು ಈ ಸಂದರ್ಭದಲ್ಲಿ. ಹೇಳಂಗಿಲ್ಲ, ಬಿಡಂಗಿಲ್ಲ, ಈ ರೀತಿ ಸಭೆಗೆ ನೀವು ಬರೋಂಗಿಲ್ಲ ಅಂಥೇಳಿ ಅವ್ರು ಹೇಳೋದು ಕೂಡ ಹಿಂದೇಟನ್ನು ಹಾಕಿ ಅಧಿಕಾರಿಗಳು ಸುಮ್ಮನೆ ಕುಳಿತಿದ್ರು. ಇಲ್ಲಿ ರೌಡಿ ಶೀಟರ್ ಅದು ಕೂಡ, ಆತ ಕಾರ್ಪೊರೇಟರ್ ಪತ್ನಿ ಕಾರ್ಪೊರೇಟರ್ ಆಗಿದ್ದರೆ ಆತ ಅಧಿಕಾರಿಗಳ ಸಭೆಗೆ ಬಂದು ಹಾಜರಾಗ್ತಾನೆ.